ನಮಸ್ತೆ ಎಲ್ರಿಗೂ, ಶುಭ ಮುಂಜಾನೆ. ಎಲ್ಲರೂ ಬಂದಿರೋದು ಇಲ್ಲಿ ತುಂಬ ಖುಷಿಯಾಗ್ತಿದೆ. ನನ್ನ ಹೆಸರು ಅಂಜನ್ ಭಾರದ್ವಾಜ್ ಅಂತ. ನಾನು ಮೂಲತಃ ರಂಗಭೂಮಿ ಕಲಾವಿದ. 9 ವರ್ಷದಿಂದ ಸತತವಾಗಿ ರಂಗಭೂಮಿಲಿ ತೊಡಗಿಸ್ಕೊಂಬಂದಿದ್ದೀನಿ. ಹಾಗೆ ಮೀಡಿಯಮ್ಸ್ಗಳು ಚೇಂಜ್ ಆಗ್ತಿದೆ ಅಷ್ಟೇ, ಸ್ಟೇಜು ಮತ್ತು ಟಿ ವಿ, ಈಗ ಸಿನಿಮಾ, ದೊಡ್ಡ ಪರದೆ. ಇದು ನಾನು ಇಲ್ಲಿ ಕೂರ್ತಿನ ಅಂತ ಯೋಚನೆ ಮಾಡಿದ್ನ ಅಥವಾ ಕನಸು ಕಂಡಿದ್ನ ಅಂತಂದರೆ ಖಂಡಿತ ಹೌದು. ಪ್ರತಿ ದಿನವೂ ಇದು ನನ್ನ ಕನಸಾಗಿತ್ತು. ಹಾಗಂತ ತುಂಬ ಏನೋ ಇದು ಈ ಆಪರ್ಚುನಿಟಿ ಒಂದು ಬಂದಾಗ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅನ್ನೋದೊಂದೇ ನನ್ನ ಮನಸ್ಸಲ್ಲಿರೋದು. ಆ್ಯಂಡ್ ಕೌಶಿಕ್ ಸರ್ ಮೊನ್ನೆ ಒಂದು ಮಾತು ಹೇಳಿದರು, ನಾವು ಕಥೆಗಳನ್ನ ಆರಿಸಲ್ಲ, ಕಥೆಗಳು ನಮ್ಮನ್ನು ಆರಿಸತ್ತೆ, ಪಾತ್ರಧಾರಿಗಳನ್ನ ಆರಿಸತ್ತೆ ಅಂತ. ಸೊ ಯಾವ್ಯಾವ ಕಥೆಗೆ ನಾನು ಯೋಗ್ಯನೋ ಅನಿಸ್ತೀನೋ, ಅರ್ಹನ ಅನಿಸ್ತೀನೋ, ಆ ಕಥೆಗಳಿಗೆ ಆ ಪಾತ್ರಗಳಿಗೆ ನ್ಯಾಯ ಒದಗಿಸಿ ಜನರಿಗೆ. ನಾವೆಲ್ಲ ಕಥೆಗಾರರು, ಸೊ ಕತೆ ಹೇಳಕ್ಕೆ ಬಂದಿದ್ದೀವಿ. ಒಳ್ಳೆ ಗುಣಮಟ್ಟದಲ್ಲಿ ಒಂದು ಕತೆನ ಹೇಳಬೇಕು ಅಂತ ನನ್ನ ಬಯಕೆ. ಅದನ್ನು ಗುರುತಿಸಿ ಈ ತಂಡದವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ತುಂಬ ಹೊಸ್ತು ನನಗೆ, ನಾನು ಸ್ವಲ್ಪ ಮಿತಭಾಷಿ. ಥ್ಯಾಂಕ್ ಯು ಸೋ ಮಚ್. ಅಂಜನ್ ಸರ್, SLV ಸಿನಿಮಾ ತಂಡದ ಬಗ್ಗೆ ಮತ್ತು ನಿಮ್ಮ ಪಾತ್ರದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸಿನಿಮಾ ತಂಡದವರು ಸೌರಭ್ ನನಗೆ ತುಂಬ ಆತ್ಮೀಯ ಸ್ನೇಹಿತ. ಸೊ ಸೌರಭ್ ನಾನು ಸೌರಭ್ ಸೆಟ್ಟಲ್ಲಿ ಪಾಂಡು ಸೆಟ್ಟಲ್ಲಿ ಇರಬೇಕಾದ್ರೆ ಸುಮಾರು ಈ ಥರ ಮಾತಾಡ್ಕೊಂಡಿದ್ದೀವಿ. ಮುಂದಕ್ಕೆ ಹೇಗೆ ಏನು ಮಾಡಬೇಕು, ಈ ಕ್ರಾಫ್ಟ್ ಅನ್ನೋದನ್ನು ನಾವು ಹೇಗೆ ಈ ಕ್ರಾಫ್ಟಲ್ಲಿ ನಾವು ಇನ್ನೂ ಹೇಗೆ ನಾವು ಎಕ್ಸ್ಪೆರಿಮೆಂಟ್ಗಳು ಮಾಡ್ಬೋದು ಅಂತೆಲ್ಲ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಸೌರಭ್ಗೆ, ಅದನ್ನು ನೆನ್ಪಿಟ್ಕೊಂಡು ಪಾಪ ಗುರುತಿಸಿ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಕೌಶಿಕ್ ಸರ್ ಇದರಲ್ಲಿ ಅವರ ಕೈವಾಡನೂ ತುಂಬ ಇದೆ ನನಗೆ ಈ ಇದರಲ್ಲಿ ಅವಕಾಶ ಸಿಗೋಕ್ಕೆ. ಸೊ ಕೌಶಿಕ್ ಸರ್ ಆ್ಯಂಡ್ ಎಲ್ಲ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸು, ಅಸೋಸಿಯೇಟ್ ಡೈರೆಕ್ಟ್ರಿಂದ ಹಿಡಿದು ಆರ್ಟ್ ಡೈರೆಕ್ಟ್ರು, ಡ್ಯಾನ್ಸ್ ಮಾಸ್ಟ್ರು, ಫೈಟ್ ಮಾಸ್ಟ್ರು, ಎಲ್ಲರೂ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ಗೂ ಆಲ್ ದ ಬೆಸ್ಟ್. ನಾವು ಆ್ಯಂಡ್ ಈ ತಂಡದ ಬಗ್ಗೆ ಹೇಳಬೇಕು ಅಂತಂದರೆ ಇನ್ನೊಂದು, ನಾವು ರಿಸಲ್ಟ್ಗಿಂತ ವಿ ಫೋಕಸ್ ಮೋರ್ ಆನ್ ದ ಪ್ರಾಸೆಸ್ ಅಂತ ನಮ್ಮ ಇದು. ಯಾಕಂದರೆ ರಿಸಲ್ಟು ನಮ್ಮ ಕೈಲಿರಲ್ಲ, ಪ್ರಾಸೆಸ್ ಮೇಲೆ ನಾವು ಆದಷ್ಟು ನಾವು ಗಮನ ಕೊಟ್ಟಷ್ಟು ರಿಸಲ್ಟ್ ಬಗ್ಗೆ ನಾವು ಯೋಚನೆ ಮಾಡೋದು ಅದರ ಅಗತ್ಯ ಇರಲ್ಲ. ನಾವು ಪ್ರಾಸೆಸ್ ಚೆನ್ನಾಗಾಗ್ಬಿಟ್ರೆ ರಿಸಲ್ಟ್ ಅದಾಗದೇ ಬರುತ್ತೆ. ಆ್ಯಂಡ್ ಈ ಸಿನಿಮಾದಲ್ಲಿ ನಾನೊಬ್ಬ ವೆಡ್ಡಿಂಗ್ ಪ್ಲ್ಯಾನರ್, ನನ್ನ ಹೆಸರು ಸಂಜಯ್ ಅಂತ. ಸೊ ಎಸ್, ಥ್ಯಾಂಕ್ ಯು. ನಾಯಕ ನಟಿ ದಿಶಾ ರಮೇಶ್, ಅವರು ಬಹುಶಃ ಹುದ್ದಾಗ್ಲಿಂದ ರಂಗದ ಮೇಲೆ ಬೆಳ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಅದ್ಭುತವಾದಂತ ನಟಿ, ಕಲಾವಿದೆ. ಒಂದು 5 ವರ್ಷದ ಮುಂಚೆ ದೇವರನಾಡಿ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದ್ರು, ಈಗ ಒಂದು 4-5 ವರ್ಷ ಆದ್ಮೇಲೆ ಮತ್ತೆ ಸಿನಿಮಾಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ದಿಶಾ ಮೇಡಮ್, ದಯವಿಟ್ಟು ಈ ಸಿನಿಮಾದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೇಡಿ. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ, ತುಂಬಾ ಜನ ಸೇರಿದ್ದೀರಾ, ತುಂಬಾ ಹಿರಿಯರಿದ್ದೀರಾ, ಜೊತೆಗೆ ಅಕ್ಕಪಕ್ಕ ಕೂತಿದ್ದೀರಾ. ನಿಮ್ಮೆಲ್ಲರನ್ನ ನೋಡ್ತಿದ್ರೆ ತುಂಬ ಎನರ್ಜಿ ಬರುತ್ತೆ. ಹೌದು, ರಂಗಭೂಮಿನಲ್ಲಿ ಇದ್ದವಳು ಇರ್ತೀನಿ, ಇದ್ದೆ, ಎಲ್ಲ ನಿಜ. ಮುಖ್ಯವಾಗಿ ರಂಗಭೂಮಿ ಏನು ಹೇಳುತ್ತೆ, ನೀನು ಯಾವುದೇ ಕ್ಷೇತ್ರಕ್ಕೆ ಹೋದರೂ 0-ಇಂದನೇ ಶುರು ಮಾಡಬೇಕು ಅಂತ ಹೇಳಿ. ನಾನು ಕೂಡ ಅದೇ ಒಂದು ನಂಬಿಕೆ ಮೇಲೆ ಇವತ್ತು ಸಿನಿಮಾಗೆ ಮತ್ತೊಮ್ಮೆ ರೀಎಂಟ್ರಿ ಹಾಗೆ ಕೊಟ್ಟರು ಕೂಡ ನಾನು 0-ಇಂದನೇ ಶುರು ಮಾಡೋಕ್ಕೆ ಇಷ್ಟಪಡ್ತೀನಿ. ಸುಮಾರಷ್ಟು ವಿಚಾರಗಳನ್ನ ಈ ಒಂದು SLV ಪ್ರೊಸೆಸ್ನಲ್ಲಿ ನಾನು ಕಲಿತಾ ಬಂದಿದ್ದೀನಿ. ಅದು ತುಂಬಾ ಹೇಳಕ್ಕಿದೆ. ಆಗಲೇ ಕೌಶಿಕ್ ಸರ್ ಹೇಳ್ದ ಹಾಗೆ ಈಗ ಏನು ಹೆಚ್ಚು ಮಾತಾಡಿದ್ರೆ ಸಿನಿಮಾ ನಂತರ ನೀವೇ ಎಲ್ಲರೂ ಮಾತಾಡೋ ಹಾಗಾದರೆ ಅದಕ್ಕಿಂತ ಖುಷಿ ವಿಚಾರ ಏನಿದೆ. ನನಗೆ ಒಟ್ಟು ಸೌರಭ್ ಕುಲಕರ್ಣಿ ಅವ್ರ ಜೊತೆ, ಕೌಶಿಕ್ ಸರ್ ಜೊತೆ, ಅಂಜನ್ ಅವ್ರ ಜೊತೆ ಹಾಗೂ ಒಟ್ಟು ಎಲ್ಲ ಹಿರಿಯ ಕಲಾವಿದರ ಜೊತೆಗೆ ಕೆಲಸ ಮಾಡೋದಂತಂದ್ರೇ ತುಂಬಾ ಖುಷಿ ವಿಚಾರ. ಯಾಕಂತಂದರೆ ಅದಕ್ಕೆ ಪಡ್ಕೊಂಡು ಬಂದಿರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಎಲ್ಲೇ ಹೋದರೂ ನಾವು ಏನಾದರೂ ಒಂದು ಕಲಿಯೋಕ್ಕೆ ಸಿಗುತ್ತಾ, ಏನಾದರೂ ಒಂದು ಅಂಶ ಸಿಗುತ್ತಾ ಅಂತ ಹುಡ್ಕಕ್ಕೆ ನೋಡ್ತಾ ಇರ್ತೀವಿ.
ಇಲ್ಲಿ ಅಷ್ಟು ಅಗಾಧವಾದಂತಹ ಒಂದು ವಿಚಾರಗಳು ಕಲಿಯಕ್ಕೆ ಸಿಗ್ತಾ ಇದೆ. ಇದೊಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸಿನಿಮಾ ಮುಗಿಯೋಷ್ಟು ಹೊತ್ತಿಗೆ ರಾಶಿ ಗೊಂಚಲ್ಗಳನ್ನ ನಾನು ತಗೊಂಡು ಹೋಗ್ತೀನಿ, ಇನ್ನಷ್ಟು ಎತ್ತರಕ್ಕೆ ಇಡೀ ಸಿನಿಮಾ ಹೋಗಬೇಕು. ಅದಕ್ಕೆ ಮುಖ್ಯವಾಗಿ ನಾವೆಲ್ಲ ಕಷ್ಟಪಡೋದ್ರ ಜೊತೆಗೆ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು, ಅದು ತುಂಬ ಮುಖ್ಯ. ಯಾಕಂತಂದರೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಶಕ್ತಿಯುತವಾಗಿರುತ್ತೆ ಟೀಮ್ ಅಂತ. ಕಥೆ ಬಂದು ನನಗೆ ಹೇಳಿದ ಕೂಡಲೇ, ಪಾತ್ರ ಏನಂತ ಹೇಳಿದ ಕೂಡಲೇ, ಸುಮಾರು ಟೈಮಿಂದ ನಾನು ಥಿಯೇಟ್ರಲ್ಲಿ ಎಮ್ ಎ ಮಾಡ್ತಿದ್ದರಿಂದ ಅಷ್ಟು ಫೋಕಸ್ಡ್ ಆಗಿರಲಿಲ್ಲ. ಯಾಕೆ ಅಂತಂದರೆ ಇದ್ರ ಮೇಲೆ, ಸಿನಿಮಾ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ, ಇಲ್ಲ ಬೇಕಾಗಿರಲಿಲ್ಲ, ಅದೆಲ್ಲ ಅಲ್ಲ. ನನಗೆ ಚೆನ್ನಾಗಿರೋ ಪಾತ್ರ ಬಂದರೆ, ಟೀಮ್ ಚೆನ್ನಾಗಿದ್ದರೆ, ಕಥೆ ಚೆನ್ನಾಗಿದ್ದರೆ ಮಾಡಬಾರ್ದು ಅಂತ ಖಂಡಿತವಾಗ್ಲೂ ಇರಲಿಲ್ಲ. ಆದರೆ ಸೌರಭ್ ಕುಲಕರ್ಣಿ ಅವರು ಬಂದ ಕೂಡಲೇ ಕಥೆನ ನರೇಟ್ ಮಾಡಿದ ಕೂಡಲೇ ಅವ್ರು ಹೇಗೆ ಮಾಡ್ತಾರೆ ನೀವು ನೋಡಿದಿರಾ, ಅಲ್ಲೇ ನಾನು ಖಂಡಿತ ಮರಳಾಗ್ಬಿಟ್ಟೆ. ಅಷ್ಟು ಚೆನ್ನಾಗಿ ಮಾಡಿದ್ರು, ಅಷ್ಟು ಚೆನ್ನಾಗಿತ್ತು, ಮುಮುಕ್ಷು ನೋಡಿದೆ ನಾನು. ಜೊತೆಗೆ ಯಾರ್ಯಾರು ಇದ್ದಾರೆ ಅಂತ ಹೇಳಿದ್ರು, ಕಥೆ ಪಾತ್ರ ತುಂಬ ಚೆನ್ನಾಗಿ ಉಳ್ಕೋತು ನನ್ನಲ್ಲಿ. ಇಲ್ಲ, ನಾನು ಮಾಡಲೇಬೇಕು. ಇನ್ನು ಎಷ್ಟು ದಿನ ಅಂತ ನಾನು ಹಾಗೆ ಕಪ್ಪೆ ಥರನೇ ಒಳಗಿರಬೇಕು, ಇಲ್ಲ ಸ್ವಲ್ಪ ಆಚೆ ಬರಬೇಕು ನಾನು, ಏನೂ ತೊಂದರೆ ಇಲ್ಲ, ಏನಾದರೂ ಆಗಲಿ ಅನ್ನೋ ಒಂದು ಧೈರ್ಯದ ಮೇಲೆ ಇವಾಗ ನಿಮ್ಮ ಮುಂದೆ ಹಿಂಗೆ ಬಂದು ಕೂತಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ದಯವಿಟ್ಟು ನಿಮ್ಮೆಲ್ಲರೂ ಪ್ರೋತ್ಸಾಹ ಸಿನಿಮಾಕ್ಕೆ ನಮ್ಮೆಲ್ರಿಗೂ ಕೂಡ ಬೇಕು. ಥ್ಯಾಂಕ್ ಯು.